ಫಯಾಜ್ ಏನು ಕುರಾನ್ ತೆಗೆದು ಓಪನ್ ಮಾಡಿ ಓದಿ ಅಲ್ಲಿ ನೇಹ ಎನ್ನುವಂಥ ಹೆಣ್ಣು ಮಗಳನ್ನ ಪ್ರೀತಿ ಮಾಡು, ಆಕೆನ ಕೊಲೆ ಮಾಡು ಅಂತ ಕುರಾನಿನ ಪುಟಗಳಲ್ಲಿ ಬರೆದಂತಹ ಸಾಲುಗಳನ್ನು ಓದಿ ಹೋಗಿ ಕೊಲೆ ಮಾಡಿದ್ದಲ್ಲ. ಯಾಕಂದರೆ ಆತನ ವಿಕೃತಕ್ಕೂ ಆತನ ಭಯೋತ್ಪಾದಕ ಕೃತ್ಯಕ್ಕೂ ಕುರಾನಿಗೂ ಮುಸಲ್ಮಾನ ಧರ್ಮಕ್ಕೂ ಸಂಬಂಧನೇ ಇಲ್ಲ. ಅದೇ ನೇಹ ಅನ್ನೋ ಹೆಣ್ಣು ಮಗಳ ಜಾಗದಲ್ಲಿ ಯಾರೋ ಫಾತಿಮಾ ಅಂತಿದ್ದು, ಕೊಲೆ ಮಾಡುವ ಜಾಗದಲ್ಲಿ ಯಾವುದೋ ಪ್ರಶಾಂತ ಅಂತ ಇದ್ದರೆ ಅವನು ಕೂಡ ಭಗವದ್ಗೀತೆನ ಓದಿ ಫಾತಿಮಳನ್ನು ಕೊಲ್ಲು ಅಂತ ಅದರಲ್ಲಿ ಇತ್ತು ಅಂತ ಹೇಳಿ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ನೇಹ ಹಿರೇಮಠ ಹುಬ್ಬಳ್ಳಿಯ KLE ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ MCA ಓದ್ತಾ ಇದ್ದಂಥ ಹೆಣ್ಣುಮಗಳು, ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ನಿರಂಜನ ಹಿರೇಮಠ ಅವರ ಮಗಳು. ಕಾಲೇಜಿಗೆ ಹೋಗಿದ್ಲು, ಕ್ಯಾಂಪಸ್ನಲ್ಲಿ ಫಯಾಜ್ ಅಂತ ಪಾಗಲ್ ಪ್ರೇಮಿ ಅವನು ಮಾಡಿದ ಕೃತ್ಯ ಭಯೋತ್ಪಾದಕ ಕೃತ್ಯ, 9 ಬಾರಿ ಚಾಕುನಲ್ಲಿ ಇರಿದು 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 ಕೊಲೆ ಮಾಡುತ್ತಾನೆ. ಆ ಹೆಣ್ಮಗಳು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ತೀರು ಹೋಗ್ತಾರೆ. ಇದೇ ಬೆಂಗಳೂರಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಲಯಸ್ಮಿತಾ ಅಂತ ಹೆಣ್ಮಗಳು BTech ಓದ್ತಾ ಇರ್ತಾರೆ. ಅವಳ ಕಸಿನೇ ಆಗಬೇಕು ಪವನ್ ಕಲ್ಯಾಣ್ ಅಂತ. ಅವನಿದೇ ಥರ ಪ್ರೀತಿ ಪ್ರೇಮ ನಿರಾಕರಣೆ ಅನ್ನೋ ನೆಪ ಒಡ್ಡಿ ಕಾರಣ ಒಡ್ಡಿ ಲಯಸ್ಮಿತ ಅನ್ನೋ ಹೆಣ್ಮಗಳನ್ನು ಇದೇ ಥರ ಚುಚ್ಚಿ ಚುಚ್ಚಿ ಕೊಲ್ತಾನೆ. ಎರಡೂ ಒಂದೇ ಥರದ ಪ್ರಕರಣಗಳು. ಇಲ್ಲಿ ಸಂಬಂಧದ ನಡುವೆ ಪ್ರೇಮ, ಅಲ್ಲಿ ಧರ್ಮಗಳ ನಡುವೆ ಪ್ರೇಮ. ಬೇರೆ ಬೇರೆ ಧರ್ಮ ಬಂದ ತಕ್ಷಣ ಯಾರು ಮುಂದೆ ಬರಬೇಕು ಅವ್ರು ಮುಂದೆ ಬಂದಾಗಿದೆ. ಹೋರಾಟಗಳು ನಡೀತಾ ಇದೆ, ಶವ ಮೆರವಣಿಗೆ ಆಗ್ತಾ ಇದೆ. ಹೆತ್ತವರು ಪೋಷಕರು ಮಕ್ಕಳನ್ನು ಸ್ಕೂಲು ಕಾಲೇಜಿಗೆ ಕಳಿಸ್ತಿರ್ತಾರಲ್ಲ, ಅವರು ಹೆಚ್ಚು ಸಂಕಟ ಪಡುವ ಆತಂಕ ಪಡುವ ಭಯಭೀತಗೊಳ್ಳುವ ವಿಚಾರ ಇದು. ಯಾಕಂದರೆ ಅವ್ರ ಮಕ್ಕಳು ಕೂಡ ಈಗ ಕಾಲೇಜಲ್ಲಿದ್ದಾರೆ, ಸ್ಕೂಲಲ್ಲಿ ಹೋಗಿದ್ದಾರೆ, ಓದ್ತಾ ಇದ್ದಾರೆ. ಅವರ ಬದುಕಿನಲ್ಲಿ ಏನು ನಡೀತಾ ಇದೆಯೋ, ಮನೆಯಿಂದ ಹೊರಗಡೆ ಹೋದ ಮೇಲೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ನಮ್ಮ ಮಗಳು ಓದಕ್ಕೆ ಹೋಗಿದ್ದಾಳೆ, ಅಲ್ಲಿ ಪ್ರೀತಿ ಮಾಡ್ತಾ ಇದ್ದಾಳ, ಪ್ರೇಮ ಪಾಶದಲ್ಲಿ ಬಿದ್ದಿದ್ದಾಳ, ಪ್ರೀತಿ ಪ್ರೇಮ ಅಂತ ಏನಾದರೂ ಹೋಗ್ತಾ ಇದ್ದಾಳ, ನಾಳೆ ನನ್ನ ಮಗಳು ಅಥವಾ ನನ್ನ ಮಗ ಇಂತಹ ಸ್ಥಿತಿಯಲ್ಲಿ ಕಾಣಿಸ್ಬಹುದಾ ಅನ್ನೋ ಆತಂಕದಲ್ಲಿ ಇರಬೇಕಾದ ಸಂದರ್ಭಗಳಿದು. ಎರಡು ಘಟನೆಗಳು ಈ ಥರದ ಘಟನೆಗಳಾದಾಗ ಎಲ್ಲ ಫಸ್ಟು ಆತಂಕಗೊಳ್ಳೋದು ಪೋಷಕರೇ. ಗೊತ್ತಿರಲ್ವಲ್ಲ, ಪ್ರೀತಿ ಪ್ರೇಮ ಅನ್ನೋದು ಅದು ಕಡಿವಾಣ ಹಾಕೋಕ್ಕಾಗದೇ ಇರೋ ವಿಚಾರ ಅದು. ಯಾಕಂದರೆ ಅದೊಂದು ಪ್ರಕೃತಿ, ಮನಸ್ಸಿನ ತಲ್ಲಣ ಪಲ್ಲಟಗಳು. ಅಲ್ಲಿ ಧರ್ಮ ಜಾತಿ ಅದೇನೇ ಜಾತಿಯ ಕತೆ ಹೇಳಿದ್ರು, ಅದೇನೇ ಧರ್ಮದ ಜಿಹಾದಿನ ವಿಚಾರಗಳನ್ನು ಮಂಡಿಸಿದರು, ಅದೇನೇ ಭಯಭೀತಗೊಳಿಸುವಂಥ ಕಾನ್ಸೆಪ್ಟನ್ನು ಹೇರಿದ್ರು, ಹೆದರಿಸಿದರು, ಬೆದರಿಸಿದರು, ಪ್ರೀತಿ ಪ್ರೇಮ ಧರ್ಮವನ್ನು ಮತ್ತು ಜಾತಿಯನ್ನು ಮೀರಿ ನಡೀತಾನೇ ಇರುತ್ತದು. ಅದೊಂದು ಸಾರ್ವಕಾಲಿಕ, ಅದು ಅದಕ್ಕೆ ಕಡಿವಾಣ ಸಾಧ್ಯನೇ ಇಲ್ಲ. ಅದೆಷ್ಟೇ ಕಾನೂನು ತಂದರೂ ಕೂಡ ಆ ಪ್ರೇಮವೇ ಹಾಗೆ. ಆ ಕಾರಣಕ್ಕೆ ನಾವೇನೇ ಮಾಡಿದ್ರೂ ಕೂಡ ಅದೊಂದು ವಿಚಾರದಲ್ಲಿ ಹಿಡಿತ ನಮ್ಮ ಕೈಯಲ್ಲಿರಲ್ಲ ಅಂತ ಹೇಳ್ತಾರೆ. ಹಾಗೆ ಹುಟ್ಟುತ್ತೆ, ಅದನ್ನೇ ಪ್ರೇಮ ಅಂತಾರೆ. ಅದು ಬಯಕೆಗಳದು, ಯೌವನದ ಆವೇಗದ ಮುಂದೆ ಯಾವುದೇ ರೀತಿಯ ಕಟ್ಟುಪಾಡುಗಳು ಕಟ್ಟುನಿಟ್ಟುಗಳು ನಿಲ್ಲೋದಿಲ್ಲ. ನೋಡಿ, ಇದೇ ಅನೇಕ ಪ್ರೇಮ ಹಿಂದೂ ಮುಸ್ಲಿಂ ಪ್ರೇಮ ಪ್ರಕರಣಗಳನ್ನು ನೋಡಿದ್ದೀವಿ, ಒಂದು ಒಳ್ಳೆಯ ರೀತಿಯ ಅಂತ್ಯವನ್ನು ಕಂಡಿದ್ದು ನೋಡಿದ್ದೀವಿ, ಅರ್ಧಕ್ಕೆ ಮುಗ್ದು ಹೋಗಿದ್ದು ನೋಡಿದ್ದೀವಿ, ಸಾವು ನೋವಿನ ಕಥೆಗಳ ಕರಾಳ ಇತಿಹಾಸವಾಗಿ ಉಳ್ಕೊಂಡಿದ್ದನ್ನು ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ಈ ಕ್ಷಣಕ್ಕೂ ಹುಟ್ಟಿರುತ್ತೆ, ಈ ಕ್ಷಣಕ್ಕೆ ಹುಟ್ಟುತ್ತೆ, ನಾಳೆಯೂ ಹುಟ್ಟುತ್ತೆ. ಅದೊಂಥರ ಯಾವತ್ತೂ ಕೂಡ ನಿಲ್ಲದ ಓಟ. ಸ್ನೇಹಿತರೆ, ಇಲ್ಲಿ ಧರ್ಮವನ್ನು ವಿಲನ್ ಮಾಡೋದಕ್ಕಾಗಲ್ಲ. ಯಾವುದೋ ಒಂದು ಚಾನಲ್ ನೋಡ್ತಾ ಇದ್ದೆ, ಮುಸಲ್ಮಾನರು ಲವ್ ಜಿಹಾದ್ ಅನ್ನು ಮಾಡುತ್ತಾರೆ, ಅವರ ಉದ್ದೇಶವೇ ಅದು, ಅವರ ಧರ್ಮ ಇದನ್ನು ಹೇಳಿದೆ, ಅವರ ಧರ್ಮ ಹೇಳಿದ್ದನ್ನು ಇವರು ಮಾಡುತ್ತಾರೆ ಅಂತ. ಅತ್ಯಂತ ಒಂದು ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಪಾರ್ಟಿ ಅಂದರೆ ಮುಸ್ಲಿಂ ಲೀಗ್, ಅವ್ರ ಜೊತೆಗೆ ಹೋಗ್ತಾರೆ. ಇಲ್ಲಿರೋರಿಗೆ ಅವ್ರಿಗೇನು ಅನಿಸುತ್ತೆ,
ನಾವೇನು ಮಾಡಿದರೂ ನಡೆಸ್ತದೆ. ಅದಕ್ಕೆ ಈ ಲವ್ ಜಿಹಾದದ ಒಂದು ಪ್ರಯತ್ನದ ಒಂದು ಭಾಗ ಅಂತ ನನ್ನ ಭಾವನೆ. ಇದನ್ನು ಆ ದಿಕ್ಕಿನಲ್ಲಿಯೂ ಸಮಗ್ರವಾದಂಥ ತನಿಖೆ ಆಗಬೇಕು. ಫಯಾಜ್ ಏನು ಕುರಾನ್ ತೆಗೆದು ಓಪನ್ ಮಾಡಿ ಓದಿ ಅಲ್ಲಿ ನೇಹ ಎನ್ನುವಂಥ ಹೆಣ್ಣು ಮಗಳನ್ನು ಪ್ರೀತಿ ಮಾಡು, ಆಕೆನ ಕೊಲೆ ಮಾಡು ಅಂತ ಕುರಾನಿನ ಪುಟಗಳಲ್ಲಿ ಬರೆದಂತಹ ಸಾಲುಗಳನ್ನು ಓದಿ ಹೋಗಿ ಕೊಲೆ ಮಾಡಿದ್ದಲ್ಲ. ಯಾಕಂದರೆ ಆತನ ವಿಕೃತಕ್ಕೂ ಆತನ ಭಯೋತ್ಪಾದಕ ಕೃತ್ಯಕ್ಕೂ ಕುರಾನಿಗೂ ಮುಸಲ್ಮಾನ ಧರ್ಮಕ್ಕೂ ಸಂಬಂಧನೇ ಇಲ್ಲ. ಅದೇ ನೇಹ ಅನ್ನೋ ಹೆಣ್ಣುಮಗಳ ಜಾಗದಲ್ಲಿ ಯಾರೋ ಫಾತಿಮಾ ಅಂತಿದ್ದು, ಕೊಲೆ ಮಾಡುವ ಜಾಗದಲ್ಲಿ ಯಾವುದೋ ಪ್ರಶಾಂತ ಅಂತ ಇದ್ದರೆ ಅವನು ಕೂಡ ಭಗವದ್ಗೀತೆಯನ್ನು ಓದಿ ಫಾತಿಮಳನ್ನು ಕೊಲ್ಲು ಅಂತ ಅದರಲ್ಲಿ ಇತ್ತು ಅಂತ ಹೇಳಿ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಇನ್ಸಿಡೆಂಟ್ ಆಗಿದೆ. ಕ್ಯಾಂಪಸ್ ಒಳಗಡೆ ಚಾಕು ಹೇಗೆ ಹಿಡ್ಕೊಂಬರ್ತಾರೆ, ಕ್ಯಾಂಪಸ್ ಒಳಗಡೆ ಯಾಕೆ ತಪಾಸಣೆ ಆಗೋದಿಲ್ಲ, ಕ್ಯಾಂಪಸ್ ಹೊರಗಡೆ ಆಗಲ್ವಾ, ಹಾಗಾದರೆ ಕೊಲೆ ಮಾಡುವ ಉದ್ದೇಶ ಇರೋನು ಕ್ಯಾಂಪಸ್ ಒಳಗಡೆ ಆದ್ರೇನು, ಹೊರಗಡೆ ಆದ್ರೇನು, ರೋಡಲ್ಲಾದ್ರೇನು, ಬೀದಿಲಾದ್ರೇನು, ಮಾಡೇ ಬಿಡ್ತಾನಲ್ಲ ಅನ್ನುವ ಈ ಲಾಜಿಕಲ್ ಡಿಬೇಟ್ ಮಾಡೋದಕ್ಕೆ ನಾನು ಬಂದೇ ಇಲ್ಲ. ಅದರ ಆಸೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇದ್ರ ಒಳಗಡೆ ಯಾಕಾಯಿತು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಕಾಲೇಜಿನ ಒಳಗಡೆ ಬರುವಂತಹ ಸ್ಟೂಡೆಂಟ್ಸ್ಗಳ ಬ್ಯಾಗ್ನಲ್ಲಿ ಬುಕ್ ಇದೆಯಾ, ಕಲ್ಲಿದೆಯಾ, ಚಾಕು ಇದೆಯಾ, ಶಾಲಿದೆಯಾ, ಚೆಕ್ ಮಾಡೋಕ್ಕಾಗಲ್ವಾ? ಇಷ್ಟು ದೊಡ್ಡ ಕ್ಯಾಂಪಸ್ ಅಂತೀರಾ, ಲಕ್ಷಾಂತರ ರೂಪಾಯಿ ದುಡ್ಡು ತಗೋತೀರಾ, ಒಂದು ಕ್ರಾಸ್ ಚೆಕ್ ಮಾಡುವ ಒಂದು ಮೆಟಲ್ ಡಿಟೆಕ್ಟರ್ ಇಡೋಕ್ಕಾಗಲ್ವಾ? ಸ್ಟೂಡೆಂಟ್ಸ್ ಲೈಫು, ಬೆಂಗಳೂರು ಪ್ರೆಸಿಡೆನ್ಸಿ ಕಾಲೇಜಿನಂಥ ಘಟನೆಗಳು ಪಾಠ ಆಗೋದು ಬೇಡವಾ ನಿಮಗೆಲ್ಲ? ಈಗ ಅವ್ನು ಕೊಲೆ ಮಾಡಿದ್ದಾನೆ, 302 ಕೇಸ್ ಆಗುತ್ತೆ. ನನ್ನ ಸಂವಿಧಾನದ ಪ್ರಕಾರ ಅವನು ಏನು ಅನುಭವಿಸ್ಬೇಕು ಅದು ಅನುಭವಿಸೇ ಅನುಭವಿಸ್ತಾನೆ. ಆದರೆ ಆ ಸಾವು, ಆ ಸಂಕಟ ಹೋಗ್ತದೇನ್ರಿ? ಮನೆಯಿಂದ ಬೆಳಗ್ಗೆ ಅಪ್ಪ ಅಮ್ಮನಿಗೆ ಟಾಟಾ ಮಾಡಿ ಹೋಗಿರುತ್ತೆ ಆ ಮಗು, ಕಾಲೇಜಿಗೆ ಓದಕ್ಕಂತ ಹೋಗಿರ್ತಾಳೆ, ಹೋಗೋ ಕೊಲೆ ಮಾಡುತ್ತಾನೆ. ಇದನ್ನು ರಾಜಕೀಯವಾಗಿ ಬಳಸೋಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಒಬ್ಬ ಮುಸಲ್ಮಾನ ಹಿಂದೂ ಯುವತಿಯನ್ನು ಕೊಂದ, ಇದೆಲ್ಲ ಆಗಬೇಕಾಗಿದ್ದು ಇಲ್ಲಿ ರಾಜಕೀಯ ಈಗಿನ ಒಂದಿಷ್ಟು ಓಟ್ ಬರ್ತದ? ರಾಜಕಾರಣಿಗಳು ಇಂಥ ವಿಷಯದಲ್ಲಿ ಮುಂದೆ ಬಂದರೆ ಯೋಚನೆ ಮಾಡಬೇಕು. ಅವರ ಆ ಹೆಣ್ಣು ಮಗಳ ಮೇಲೆ ಕನಿಕರದಿಂದ ಕಾಳಜಿಯಿಂದ ಬಂದಿರಲ್ಲ, ಇದರಿಂದ ಏನಾದರೂ ಪ್ರಾಫಿಟ್ ಆಗ್ತದಂತ ಬಂದಿರುತ್ತಾರೆ ಅಷ್ಟೇ. ರಾಜಕಾರಣ ಯಾಕೆ ಇಲ್ಲಿ ಬರ್ತದೆ, ಪರ್ಟಿಕ್ಯುಲರಾಗಿ ಇಂಥ ಟಾಪಿಕಲ್ಲೇ ಧರ್ಮಗಳಿಗೆ ಸಂಬಂಧಪಟ್ಟಿದ್ದು ಇದ್ದಾಗಲೇ ಯಾಕೆ ಬರ್ತಾರೆ? ಇದೆಲ್ಲರಿಗೂ ಕಾಮನ್ ಸೆನ್ಸ್ ಇವತ್ತು ಆಗಬೇಕಾಗಿದ್ದು ಅದಲ್ಲ. ನಾಳೆ ನಮ್ಮ ಮಕ್ಕಳಿಗೆ ಕಾಲೇಜಿಗೆ ಕಳಿಸ್ಬೇಕಲ್ಲ, ನಾಳೆ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಲ್ಲ. ಅವರ ಯೌವನದ ಬಯಕೆಗಳು, ಮೂಮೆಂಟ್ಗಳು, ಇದನ್ನು ಕಡಿವಾಣ ಹಾಕೋದಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ ಅಂದಮೇಲೆ ಅಟ್ಲೀಸ್ಟ್ ಹೋಗೋ ಜಾಗದಲ್ಲಿ ಆಕೆಗೆ ರಕ್ಷಣೆ ಏನಿದೆ ಅನ್ನೋದು ನೋಡಬೇಕಲ್ಲ. ಕಾಲೇಜ್ ಒಳಗಡೆ, ಕ್ಲಾಸ್ ಒಳಗಡೆ ಚಾಕು, ಚೂರಿ, ಮಚ್ಚು ಹಿಡ್ಕೊಂಬಂದ್ಬಿಡ್ತಾರೆ ಅಂದರೆ ಏನು ಸೆಕ್ಯೂರಿಟಿ? ಹೊರಗಡೆ ಎಲ್ಲ ಆಯಿತು, ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ನಂಬಿ ಕಳಿಸಿರ್ತೀವಲ್ಲ ಒಂದು ಇನ್ಸ್ಟಿಟ್ಯೂಷನ್ ಒಳಗಡೆ, ಅಲ್ಲಿ ಯಾಕೆ ಇದೆಲ್ಲ ಆಗ್ತಾಯಿದೆ? ಅಷ್ಟು ಸ್ನೇಹಿತರೆ, ಈ ವಿಚಾರ ಬಗ್ಗೆ ಇನ್ನೇನು ಮಾತಾಡುತ್ತೀರಾ? ಇದೊಂದು ನೀಟಾಗಿ ಒಂದು ಧರ್ಮ ಒಂದು ಫ್ರೇಮ್ ಮಾಡಿಟ್ಟಿದೆ, ಆ ಫ್ರೇಮ್ ಪ್ರಕಾರ ಇವೆಲ್ಲ ನಡೆಯುತ್ತೆ ಅನ್ನೋದಾದರೆ ಅದರ ಬಗ್ಗೆ ಆ ಫ್ರೇಮ್ ಒಳಗಡೆ ಹೊಕ್ಕಿ ನಾವು ಮಾತಾಡ್ಬೋದು. ಅದು ಧರ್ಮ ಅನ್ನೋ ಫ್ರೇಮ್ ಒಳಗಡೆ ನೋಡೋ ವಿಚಾರ ಅಲ್ಲ ಇದು. ಆದರೆ ಧರ್ಮದ ಫ್ರೇಮಿನ ಒಳಗಡೆ ಈ ವಿಚಾರವನ್ನು ತೊಗೊಂಡು ಹೋಗಿ ತುರುಕುವ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಪದೇ ಪದೇ ಧರ್ಮಗಳು ಇಲ್ಲಿ ವಿಲನ್ ಆಗೋದು ಬೇಡ. ಯಾವುದೇ ಧರ್ಮಗಳು ನಿರುಪದ್ರವಿನೇ, ಅದರ ಪಾಡಿಗೆ ಅದಿರುತ್ತವೆ. ಅದನ್ನು ಹೇಳ್ತಂದು ಆ ಮೂಲಕ ಒಂದು ಫೋಬಿಯಾವನ್ನು ಲಾಭ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆಲ್ರೆಡಿ ಒಂದು ಇಸ್ಲಾಮ ಫೋಬಿಯಾನೋ ಇನ್ನೊಂದು ಫೋಬಿಯಾನೋ ನಡೀತಾ ಇರುತ್ತೆ, ಅದಕ್ಕೆ ಇಂಥ ಘಟನೆಗಳು ಪುಷ್ಟಿ ನೀಡುತ್ತವೆ. ಓದಕ್ಕೆ ಹೋದವರು ಓದಕ್ಕೆ ಹೋಗ್ರವ್ವ, ಓದಕ್ಕೆ ಹೋದ್ರೆ ಓದೋದಕ್ಕೆ ಹೋಗ್ರಪ್ಪ, ಇವೆಲ್ಲ ಯಾಕೆ ಮಾಡ್ತೀರಪ್ಪ ಅಂತ ಒಂದು ಬುದ್ಧಿ ಹೇಳ್ಬೋದು ಅಷ್ಟೇ. ಆದರೆ ಅಷ್ಟು ಈಸಿಯಾಗಿ ಇದನ್ನು ಯಾವುದನ್ನು ಕಡಿವಾಣ ಹಾಕೋಕ್ಕಾಗಲ್ಲ. ಹೆಬ್ಬಯಕೆಗಳು, ಮನಸ್ಸಿನ ಬಯಕೆಗಳಿಗೆ ನೀವು ಬೇಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹೇಳ್ಬೋದು ನೀವು ಬರೋ ಇರಬೇಕು ಮತ್ತು ನಂಗೆ ಸಿಟ್ಟು ಬಂದರೆ ಗೊತ್ತಲ್ಲ ಹಂಗೆ ಹಿಂಗೆ ಎಲ್ಲದೂ ಹೇಳ್ಬೋದು. ಮರ್ಯಾದೆ ಹತ್ಯೆಗಳಿಗೆ ಆಗಿದ್ದಾವೆ, ಜಾತಿ ವೈಷಮ್ಯಗಳ ಕಾರಣಕ್ಕೆ, ಧರ್ಮ ಧರ್ಮಗಳ ಕಾರಣಕ್ಕೆ, ಪ್ರೇಮ ಪ್ರಕರಣಗಳಲ್ಲಿ ಏನೆಲ್ಲ ನಡೆದು ಹೋಗಿದೆ, ಇವೆಲ್ಲವನ್ನು ಸಾಧ್ಯವಾದಷ್ಟು ಮಕ್ಕಳಿಗೆ ಹೇಳೋದಕ್ಕೆ ಪ್ರಯತ್ನ ಪಡೋದೇ ಒಳ್ಳೇದು ಅನಿಸುತ್ತೆ ನನಗೆ. ಅಟ್ಲೀಸ್ಟ್ ಭಯ ಆದಿರುತ್ತೆ, ನೋಡಮ್ಮ ಅಲ್ಲಿ ಒಂದು ಪ್ರೇಮ ಪ್ರಕರಣ ಹಿಂಗಾಗಿತ್ತಂತೆ, ಈ ಥರ ಆಗುತ್ತೆ, ಈ ಥರ ಆಗುತ್ತೆ, ಈ ಥರ ಆಗುತ್ತೆ ಅಂತ ಹೇಳಿ ಆ ಮೂಲಕ ಅವರೊಳಗಡೆ ಎಲ್ಲೋ ಒಂದು ಕಡೆ ಮನಸ್ಸು ಹೊಯ್ದಾಡ್ತಿದ್ದು ಎಲ್ಲೋ ಒಂದು ಕಡೆ ವಾಲ್ತಾ ಇದೆ ಅಂದಾಗ ಅಯ್ಯೋ ಹೀಗಾಗುತ್ತೆ ಅನ್ನೋ ಭಯದಿಂದ ಆ ಮೂಮೆಂಟಿಗೆ ಹೋಗದೆ ಅವರು ನಮ್ಮ ಹಿಡಿತಕ್ಕೆ ಸಿಲುಕುವ ಒಂದು ಕ್ಷೀಣ ಮಟ್ಟದ ಸಾಧ್ಯತೆ ಇದೆ. ನಾಟ್ ಶೋರ್ ಪರಿಪೂರ್ಣವಾಗಿ ಇದರಲ್ಲಿ ನಾವು ಸಕ್ಸಸ್ ಆಗ್ತೀವನ್ನೋದು ನಮಗೆ ಗೊತ್ತಿಲ್ಲ.
ಒಟ್ಟಿನಲ್ಲಿ ನನ್ನ ಸಂವಿಧಾನದ ಪ್ರಕಾರವಾಗಿ ಆ ಕೃತ್ಯವನ್ನು ಮಾಡಿದಂತಹ ಫಯಾಜ್ಗೆ ತಕ್ಕ ಶಿಕ್ಷೆ ಆಗೇ ಆಗ್ತದೆ, ಅದು ಆಗಲೇಬೇಕು. ಆತನ ಪರವಾಗಿ ಯಾವುದೇ ಲಾಯರ್ಗಳು, ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಧರ್ಮದ ವಕೀಲರಾಗಲಿ ಕೇಸ್ಗಳಿಗೆ ತಗೋಬಾರ್ದು ಇಂಥದ್ದನ್ನ. ಇವರು ಬಲಿನೇ ಆಗಬೇಕು ಇಂಥ ಯಾಕಂದ್ರೆ ಹೆತ್ತವ್ರಿಗೆ ಮಾತ್ರ ಗೊತ್ತಾಗ್ತದೆ ಆ ಸಂಕಟ ನಮ್ಮ ನಿಮ್ಮೆಲ್ಲರಿಗಿಂತ ದೊಡ್ಡ ನೋವು ಅವ್ರದ್ದು. ಇನ್ನೇನಿಲ್ಲ ಮಾತಾಡೋಕ್ಕೆ. ನಮಸ್ಕಾರ.